ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ. ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನೀಟ್ ತೋ ನಿಮಗೆ ಡೇ ಟು ಡೇ ಅಪ್ಡೇಟ್ ಕೊಡ್ತಾ ಇತ್ತು, ಬಟ್ ನಿಮಗೆ ಡೈಲಿ ಕೂಡ ವಿಚಾರಣೆ ಕೂಡ ನಡೀತಾ ಇತ್ತು. ಯಾವ್ದೇ ರೀತಿ ಆ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಬರ್ತಾ ಇರಲ್ಲ, ಅದಕ್ಕೋಸ್ಕರ ನಾವು ಡೈಲಿ ಏನು ಮಾಡಿದ್ದೆ ವಿಡಿಯೋ ಮಾಡೋದಂತ ನಾವು ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ಸದ್ಯಕ್ಕೆ ಒಂದು ಮಾಹಿತಿ ಬಂದಿದೆ, ಇದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗ್ಬಹುದು. ಮೇನ್ ಆಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದು ನಾಳೆ ಸಂಜೆ ಒಳಗೆ ರಿಸಲ್ಟ್ ಡಿಕ್ಲೇರ್ ಮಾಡಿ ಅಂತ. ಇದು ಯಾವ ರಿಸಲ್ಟ್ ಅಂತ ಕೇಳಬಹುದು, ರಿಸಲ್ಟ್ ಡಿಕ್ಲೇರ್ ಆಗಿದೆಯಾ ಅಂತ. ಸಮ್ ಸ್ಟೇಟ್ ವಿದ್ಯಾರ್ಥಿಗಳದು ವೋಲ್ಡ್ ಮಾಡಿದ್ರು, ಆ ರೀತಿ ಕಾಪಿ ಆಯ್ತು, ಇಶ್ಯೂಸ್ ಆಯ್ತು ಅಂತ. ಅದನ್ನ ಇದನ್ನ ಡಿಕ್ಲೇರ್ ಮಾಡಿ, ಅನೌನ್ಸ್ಮೆಂಟ್ ಕೂಡ ಮಾಡಿ ಅಂತ ಹೇಳಿದ್ದಾರೆ. ಆನಂತರ ವಿಚಾರಣೆ ಏನಾಯ್ತು ಅಂದ್ರೆ, ವಿಚಾರಣೆ ಕೂಡ ನಡೀತಾ ಇದೆ. ಇಲ್ಲಿ ರೀ ಎಕ್ಸಾಮ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಪರೀಕ್ಷಾ ಪಾವಿತ್ರತೆ, ಪರೀಕ್ಷೆಗೆ ಪಾವಿತ್ರತೆ ಯಾರು ನಾಶ ಮಾಡಿದ್ರೆ ಅವ್ರಿಗೆ ಮಾತ್ರ ಮರು ಪರೀಕ್ಷೆ, ರೀ ಎಕ್ಸಾಮ್ ಮಾತ್ರ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಂದು ಕೂಡ ವಿಚಾರಣೆ ಕೂಡ ಮಾಡ್ತಾರೆ. 40+ 40+ ಹೆಚ್ಚು ಅರ್ಜಿಗಳು ಕೂಡ ಬರ್ತಾರೆ, ವಾದ ಕೂಡ ಮಂಡಿಸ್ತಾರೆ. ಇಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಪ್ರಶ್ನೆ ಪತ್ರಿಕೆ ಸಲ್ಲಿಕೆ ಆಗಿದೆ, ಸಂಪೂರ್ಣವಾಗಿ ಪರೀಕ್ಷೆ ರದ್ದು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, 23 ಲಕ್ಷದ ಪೈಕಿ ಕೇವಲ 1 ಲಕ್ಷ ಮಂದಿ ಮಾತ್ರ ಅಡ್ಮಿಷನ್ ಆಗ್ತಾರೆ. ನಾವು ಮರುಪರೀಕ್ಷೆ ಆದೇಶ ಮಾಡೋದಿಲ್ಲ. ಮರುಪರೀಕ್ಷೆ ನಡಬೇಕಂದ್ರೆ ವಾದ ಸಂಪೂರ್ಣವಾಗಬೇಕು, ಅದೇ ರೀತಿ ಪರೀಕ್ಷೆಯ ಮೇಲೆ ಏನೇನ ಪ್ರಮಾಣ ಬಿದ್ದಿದೆ, ಏನೇನ ಆಗಿದೆ ಅನ್ನೋದು ನಮಗೆ ಬರಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ಈ ತರ ಪ್ರಕರಣಗಳು ಕೂಡ ಮುಂದೂಡಿದ್ದಾರೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಪೊಲೀಸ್ ಸಂಸ್ಥೆಗೆ ಕಾಯ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಮರುಪರೀಕ್ಷೆಗೆ ಹಾಜರಾಗಲು ಕೂಡ ಬಯಸ್ತಾ ಇದ್ದಾರೆ ಎಂಬ ಕಾರಣಕ್ಕಾಗಿ ನಾವು ಮರುಪರೀಕ್ಷೆ ಆದೇಶಿಸಲು ಸಾಧ್ಯ ಇಲ್ಲ. ಪರೀಕ್ಷೆ ಪಾವಿತ್ರತೆ ಅದಕ್ಕೆ ಉಂಟಾದ್ರೆ ಮಾತ್ರ ಅದು ಸಾಧ್ಯ ಅಂತ ಹೇಳಿದ್ದಾರೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಕೂಡ ವಿರೋಧ ಮಾಡ್ತಾ ಇದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅದೇ ರೀತಿ ಅವರು. ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ಅಷ್ಟೊಂದೇ ಲೀಕ್ ಆಗಿಲ್ಲ ಅಂತ ಮಾಡ್ತಾ ಇದಾರೆ. ಆಪಾದಿತ ವ್ಯವಹಾರಗಳು ಮತ್ತು ಅಕ್ರಮಗಳು ಸ್ಥಳೀಯವಾಗಿದ್ದಾವೆ, ಕಂಪ್ಲೀಟ್ ವಿಶ್ರಮ ಆಗಿಲ್ಲ, ಸ್ಥಳೀಯವಾಗಿದ್ದಾವೆ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ 4-5 ವಿದ್ಯಾರ್ಥಿಗಳು ಬಂಧಿಸಿದ್ದಾರೆ ಅಂತ ಸಿಬಿಐ ಅವರು ಮಾಹಿತಿ ಬಂತು. ಬಿಹಾರದಲ್ಲಿ 4-5 ವಿದ್ಯಾರ್ಥಿಗಳನ್ನ ಸಿಬಿಐ ಅವರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಷ್ಟು ಇವತ್ತಿನ ರೀಸೆಂಟ್ ಅಪ್ಡೇಟ್ಸ್. ನೆಕ್ಸ್ಟ್ ಏನಾದ್ರೂ ಮಾಹಿತಿ ಬರೋಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.